ಒಳ್ಳೆ ಮೆಮೊರಿ ಆದ್ರೆ ಫಿಲ್ಮ್ ಮೇಕರ್ಸ್ಗಳಿಗೆ ಯಾವತ್ತು ಹಂಗೆ ನೀವು ಹೀರೋಯಿನ್ಸ್ ಕೇಳಿ ಅವ್ರು ಹೇಳ್ತಾರೆ ಟ್ರಿಪ್ ತರ ಇತ್ತು ನಮ್ಮ ಫ್ಯಾಮಿಲಿ ತರ ಇತ್ತು ಹೀಗೆಲ್ಲ ಇರುತ್ತೆ. ಸೊ ನೀವು ಫಿಲ್ಮ್ ಮೇಕರ್ಸ್ಗಳಿಗೆ ಡೈರೆಕ್ಟರ್ಗಳಿಗೆ ಅದೆಲ್ಲ ಇರೋಲ್ಲ, ನಿಮ್ ಬರೀ ಕೆಟ್ಟ ಮೆಮೊರಿ ಇರುತ್ತೆ. ಅವ್ರು ಬೈದಿದ್ದು ಅವ್ರ ಬೈಸ್ಕೊಂಡಿದ್ದು ಹೊಡೆದಾಟ ಹೊಡೆದಾಟ ಇದ್ದದೇ ಇರುತ್ತೆ. ಮತ್ತೆ ಪುನಃ ಈಶ್ವರ ನೋಡ ಅಂತ ಸುಮ್ಮನೆ ಇದ್ದಾರೆ. ಹೌದು, ಅಂದ್ರೆ ಅಲ್ಲಿ ಯೂಶ್ವಲಿ ಸ್ವಲ್ಪ ರಿಸರ್ವ್ಡ್ ಇರ್ತಾರೆ. ಸೊ ಅವ್ರ ಮನೆ ಹೆಣ್ಮಗಳನ್ನ ಅದು ಆಕ್ಟಿಂಗ್ ಕರೆಸೋದು ಅಂತಂದ್ರೆ ಕಳ್ಸೋದು ಅಂತಂದ್ರೆ ಅವ್ರಿಗೆ ಸ್ವಲ್ಪ ಅಂದ್ರೆ ಅವ್ರು ಅದೇ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರಲ್ಲ, ಈ ಸಿನಿಮಾ ಅನ್ನೋದೇ ಹೊಸದು ಅವ್ರಿಗೆ. ಸೊ ಇವ್ರನ್ನ ಹೇಗ್ ಕಳ್ಸೋದು, ಮತ್ತೆ ನಾಲ್ಕು ಜನ ಅವ್ರನ್ನ ನೋಡ್ತಿದ್ರೆ, ಅದು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಸಿಂಗ್ ಮಾಡ್ಬೇಕಾದ್ರೆ ಅವ್ರು 3 ಜನ ನೋಡ್ತಿದ್ರು ಫೋನಿಗೆ. ಅವಾಗ ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡೋದು ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಬಟ್ ಓವರ್ ದ ಟೈಮ್ ನಾವು ಪ್ರತಿದಿನ ಕಷ್ಟ, ಮತ್ತೆ ಆಮೇಲೆ ಅವ್ರಿಗೆ ನಂದು ಹಿಂದಿನ ಶಾರ್ಟ್ ಫಿಲ್ಮ್ ತೋರಿಸಿದೆಲ್ಲ ಚವನದು, ಅದಕ್ಕೆ ಬಂದಿದ್ದ ಅಪ್ರಿಶಿಯೇಷನ್ ಎಲ್ಲ ತೋರಿಸಿದೆ. ಅವಾಗ ಅವ್ರಿಗೆ ಒಂದ್ ಸ್ವಲ್ಪ ನಂಬಿಕೆ ಬಂತು, ಓಕೆ ಇಲ್ಲ ಇವರೇನೋ ಒಳ್ಳೇದು ಮಾಡ್ತಾರೆ ಅಂತ. ಸೊ ಅವರು ತುಂಬಾ ಒಳ್ಳೆ ವ್ಯಕ್ತಿನೇ, ಬಟ್ ಸಾಯಂಕಾಲ ಹೊತ್ತು ಕೆಟ್ಟವ್ರು ಆಗ್ಬಿಡುದು. ಇದೇ ತಮ್ಮನೇಲ್ ಮಾಡ್ಬಿಡ್ತಾರೆ ನೀವು ಹೇಳ್ಕೊತಾರೆ. ರಿಲೀಸ್ ಆದ್ಮೇಲೆ ಅಲ್ಲಿ ನಿಯರೆಸ್ಟ್ ಥಿಯೇಟರ್ ಇಡೀ ಊರನ್ನ ಕರ್ಕೊಂಡು ಹೋಗ್ತೀವ. ಎಲ್ಲ ಕಡೆ ಸ್ಕ್ರೀನಿಂಗ್ ಯೂಶ್ವಲಿ ಫೆಸ್ಟಿವಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ, ಟ್ರಾವೆಲ್ ಮತ್ತೆ ಸ್ಟೇ. ಅವರು ಡೈರೆಕ್ಟರ್ ಒಬ್ಬರಿಗೆ ಸ್ಪಾನ್ಸರ್ ಮಾಡ್ತಾರೆ. ಸೊ ನಾನು ಒಬ್ಬನೇ ಹೋಗ್ಬೋದಿಲ್ಲ. ಪ್ರೊಡ್ಯೂಸರ್ ನಾವು ಕೇಳಿದ್ರೆ ನಾನು ಬರಲ್ಲ, ನೀವು ಹೋಗ್ರಪ್ಪ ಅಂತ ಅನ್ಕೊಂಡು ಬೇರೆ ಕಡೆ ಬಿಸಿ. ನಾನೇ ಬಿಗ್ಗೆಸ್ಟ್ ಪ್ರೆಷರ್ ಅಲ್ಲ ಇವ್ರಿಗೆ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲ ಇದು ಹೇಗೆ ನಡಿಬೇಕು ಇದು ಹೇಗೆ. ಆಮೇಲೆ ನನ್ಗೆ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಶಶಿ ಅಂತ ಅವರೆಲ್ಲ ತುಂಬಾ ಪ್ರೊಡಕ್ಷನ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಪರಮದಲ್ಲ ವರ್ಕ್ ಮಾಡ್ತಾ ಇದಾರೆ. ಸೊ ಅದೇ ತರದಲ್ಲಿ ನನ್ನ ಪ್ರೊಡಕ್ಷನ್ ಹೌಸ್ನೂ ಆದಿತ್ಯ ಪೂಜಾರ್ ಅಂತ ಅನ್ಕೊಂಡೆಲ್ಲ ಇದ್ರು. ಸೊ ಪ್ರಮೋದ್ ನಾರ್ಮಲಿ ನನ್ನ ಪ್ರೊಡಕ್ಷನ್ ಆ ಸಿನಿಮಾದ ಎಕ್ಸಿಕ್ಯೂಟ್ ಮಾಡೋದು ಪ್ರಮೋದ್ ಇರ್ತಾರೆ. ಸೊ ಈ ಸಲ ಪ್ರಮೋದ್ ಆ ಕಡೆಗೆ ಪ್ಯಾರಲಲ್ಲಿ ಲಾಫಿಂಗ್ ಬುದ್ಧನ್ ನಡೀತಾ ಇತ್ತು ಸರ್, ಲಾಫಿಂಗ್ ಬುದ್ಧನ್ ನಡೀತಾ ಇತ್ತು ಆ ಕಡೆಗೆ, ಅವ್ರ ಆ ಕಡೆ ಆಕ್ಟ್ ಮಾಡ್ತಾರೆ, ಹಂಗಾಗಿ ಆದಿತ್ಯ ಈ ಕಡೆಯಿಂದ ಇದ್ರು. ಸೊ ಓವರ್ ದ ಫೋನ್ ಏನ್ ನಡೀತಿದೆ, ಎಷ್ಟೊಂದು ಹೋಗ್ಬೇಕು, ಹೇಗಾಗಬೇಕು, ಅದ್ರ ಪ್ರೆಷರ್ ಕೊಡ್ತಾನೆ ಇದ್ದೆ. ಸೊ ಅಂದ್ರೆ ಹೇಳಕ್ಕಾಗಲ್ಲ, ಒಂದ್ಸಲ ಈ ಡೈರೆಕ್ಟರ್ ಕ್ರಿಯೇಟಿವ್ ಫ್ರೀಡಮ್ ಅಂತ ಅನ್ಕೊಂಡು, ಈ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದವ್ರಿಗೆ ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿರುತ್ತೆ. ಬರೀ ಡೈರೆಕ್ಟರ್ ಆದವ್ರು ಬಜೆಟ್ ಗೀಜೆ ಬಗ್ಗೆ ಯೋಚನೆ ಮಾಡಲ್ಲ, ಏ ನಾವು ಕ್ರಿಯೇಟಿವ್ ಫ್ರೀಡಮ್ ಅಮ್ಮ ಅಂತ ಅನ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ಸೀದಾ. ಸೊ ಅದಿರುತ್ತೆ, ಅಂದ್ರೆ ಅವ್ರಿಗೆ ಅದ್ ರೆಸ್ಟ್ರಿಕ್ಷನ್ಸ್ ಇತ್ತು, ಸ್ವಲ್ಪ ಅವ್ರಿಗೆ ಆ ರೆಸ್ಟ್ರಿಕ್ಷನ್ಸ್ ಇತ್ತು, ನಾವು ಇದರಲ್ಲೇ ಮಾಡಬೇಕು ಹೀಗೆ ಮಾಡಬೇಕು. ಇವತ್ತು ನಮ್ಮ ಡಿ ಒ ಪಿ ಬಂದಿಲ್ಲ, ಡಿ ಒ ಪಿ ಬಂದಿಲ್ಲ ವಿಕಾಸ್, ಮತ್ತೆ ಇನ್ನೊಬ್ರು ಸ್ಪೆಷಲಿ ವಿಕಾಸ್, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅಮೇಝಿಂಗ್, ಇವನ್ ಪೆಟ್ರೋ ಕೂಡ ವಿಕಾಸ್ ಡಿ ಒ ಪಿ ವರ್ಕ್ ಮಾಡೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಸಹಕಾರದಿಂದಾನೆ ನಮ್ಗೆ ಇದನ್ನ ಹೆಚ್ಚು ಮಾಡೋಕ್ಕಾಯ್ತು. ಖಂಡಿತವಾಗ್ಲು, ಅಂದ್ರೆ ಇನ್ ಟರ್ಮ್ಸ್ ಪ್ರಮೋಷನ್ ನಮ್ಗೆ ಆ ಪ್ಲಾನ್ ಇತ್ತು, ಬಟ್ ತುಂಬಾ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗ ಬರ್ತಾ ಇದ್ವಿ. ಅಂಡ್ ಪರಮೋದಿನ ಕೂಡ ಮಿಥ್ಯಾ ಅಬರಗಡ ಅವರ ಇತರ ಸುಮಾರು ಸಿನಿಮಾಗಳನ್ನ ಪರಮೋದನ್ನು ಕೂಡ ರೆಡಿ ಇದೆ. ಮಿಥ್ಯಾ ತುಂಬಾ ಒಳ್ಳೆ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ಹೆಸರನ್ನ ಪಡ್ಕೊಂಡಿರೋ ಸಿನಿಮಾ ಕೂಡ. ಲಕ್ಷ್ಮಿ ನಾನು ಮಾತಾಡಿದ್ದೆ ಅದನ್ನ, ಡೆಫಿನೆಟ್ಲಿ ಈ ಬಂಚ್ ಅಲ್ಲೇ ಇಂಥ ಸಿನಿಮಾಗಳನ್ನ ಆತರ ಫೆಸ್ಟಿವಲ್ ರನ್ ಸಿನಿಮಾಗಳನ್ನ ಒಂದು ಆಡಿಯನ್ಸ್ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಬರಬಾರ್ದಿಲ್ಲ. ಏನಾಗುತ್ತೆ ಅಂತ ನಿಮ್ಗೇನು ಗೊತ್ತಿರಲ್ಲ, ಜನ ಎಷ್ಟು ಯಾವ ತರ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲಾ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಬಟ್ ಈ ಸಿನಿಮಾ ಇಷ್ಟಪಡುವಂತ ಆಡಿಯನ್ಸ್ ಕೂಡ ಇದಾರೆ, ಅವ್ರನ್ನ ತಲುಪಿಸೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು ಸರ್, ನಾವು ಎಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ, ಮಾಧ್ಯಮ ಅದನ್ನ ತಲುಪಿಸಷ್ಟು ನಮ್ಗೆ ಸಹಾಯ ಆಗುತ್ತೆ. ಆಗ ಆತರ ಸಿನಿಮಾಗಳನ್ನ ಒಂದ್ ಬಂಚ್, ಇವಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ದೊಡ್ಡದಾದ ಕಮರ್ಷಿಯಲ್ ಸಿನಿಮಾ ಬಂದಾಗ ಆಡಿಯನ್ಸ್ ಕೂಡ ಆ ಕಡೆ ಇರುತ್ತೆ, ಆತರ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ತರ ಸಿನಿಮಾ ಬಂದಾಗ ಇದನ್ನ ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆತರದ ಇದ್ರಲ್ಲಿ 1 ಆಫ್ ದಿ ಅದರ ಅನ್ನೋ ತರದಲ್ಲಿ ಬೇರೆಯವ್ರು ಕೂಡ ಪ್ಲಾನ್ ಮಾಡ್ಕೊಂಡು ಬರ್ಬೋದು.